ಗೋಜು ರಿಯೋ ಕರಾಟೆಡೋ ಅಕಾಡೆಮಿ ಇಂಡಿಯಾ VLMAA ಕರಾಟೆಡೋ ಟ್ರೈನಿಂಗ್ ಸ್ಕೂಲ್ ವಿಷ್ಣು ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಕರಾಟೆ ಬೆಲ್ಟ್ ಪರೀಕ್ಷೆ ತರಬೇತಿ ಶಿಬಿರ ಹಾಗೂ ಪ್ರಮಾಣ ಪತ್ರ ವಿತರಣಾ ಸಮಾರಂಭ ನಗರದ ಗಾಂಧಿ ಭವನದಲ್ಲಿ ಭಾನುವಾರ ನಡೆಯಿತು. ವಿಷ್ಣು ಲಯನ್ಸ್ ಮಾರ್ಷಲ್ ಅಸೋಸಿಯೇಷನ್ ಸಂಸ್ಥಾಪಕ ಲೋಕೇಶ್ ಮೊದಲಿಯಾರ್ ಮಾತನಾಡಿ, ಕರಾಟೆ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಕರಾಟೆ ಬೆಲ್ಟ್ ಪರೀಕ್ಷೆ ನಡೆಸಿ ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿದ್ದೇವೆ. ಮಹಿಳೆಯರು ಕರಾಟೆ ಕಲಿಯುವುದರಿಂದ ಅವರಿಗೆ ಭದ್ರತೆ ಇದ್ದ ಹಾಗೆ ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಕರಾಟೆ ತರಬೇತಿದಾರರನ್ನು ನೇಮಿಸಿಕೊಳ್ಳುತ್ತಿದ್ದಾರೆ ಎಂದರು. ಕರಾಟೆ ತರಬೇತಿ ಪರೀಕ್ಷೆಯಲ್ಲಿ 70 ಮಕ್ಕಳು ಭಾಗವಹಿಸಿದ್ದರು. ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಕರಾಟೆ ತರಬೇತಿದಾರರಾದ ಸಚಿನ್, ವಿಷ್ಣು, ಹರ್ಷ, ವರುಣ್, ಹಂಸ, ಪ್ರಿಯಾ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಲೋಕೇಶ್ ಮೊದಲಿಯಾರ್ ಅಂತ ಅಂದ್ಬಿಟ್ಟು ಗುಜುರಿಯೋ ಕರಾಟೆ ಅಕಾಡೆಮಿ ಇಂಡಿಯಾ ಮತ್ತೆ ಟೀಮ್ ಡಿಎನ್ ಕರಾಟೆ ಟ್ರೈನಿಂಗ್ ಸ್ಕೂಲ್ ಮಂಡ್ಯ ಹಾಗೂ ವಿಷ್ಣು ಲಯನ್ಸ್ ಮಾರ್ಷಲ್ ಅಸೋಸಿಯೇಷನ್ ಕರ್ನಾಟಕ ಇದರ ಅಧ್ಯಕ್ಷರಾಗಿದ್ದೇನೆ. ಇವತ್ತಿನ ದಿನ ಬಂದು ನಮ್ಮ ಕರಾಟೆ ಬೆಲ್ಟ್ ಎಕ್ಸಾಮ್ ಮತ್ತೆ ಬೆಲ್ಟ್ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ವಿತರಣಾ ಸಮಾರಂಭವನ್ನು ಇಟ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಕರಾಟೆ ಶಾಲೆ ಮಕ್ಕಳಿಂದ ಸುಮಾರು 8-10 ವರ್ಷದಿಂದ ಕರಾಟೆ ಶಾಲೆ ಕಲಿತಿರುವಂತಹ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ಕರಾಟೆ ರೋಮಾಂಚನಕಾರಿಯಾದಂತಹ ಹೆಂಚೊಡಿಯಂಥದ್ದು, ಕಲ್ಲು ಹೊಡಿಯಂಥದ್ದು, ಬೆಂಕಿ ಮೇಲೆ ಹೆಂಚೊಡಿಯಂಥದ್ದು ಮತ್ತೆ ಇತರೆ ಒಂದು ಸ್ಟಿಕ್ಸ್, ನಾಂಚಾಕ್, ಸೆಲ್ಫ್ ಡಿಫೆನ್ಸು, ಹೀಗೆ ವಿವಿಧ ರೀತಿಯ ಒಂದು ಕರಾಟೆ ಕಲೆಗಳನ್ನ ಇಲ್ಲಿ ಪೋಷಕರ ಮುಂದೆ ಪ್ರದರ್ಶನ ಮಾಡಲಾಯಿತು. ಅದೇ ರೀತಿ ಒಂದು ಸಮಯದಲ್ಲಿ ಕರಾಟೆ ಬೆಲ್ಟ್ ಎಕ್ಸಾಮ್ ಅಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ಬೆಲ್ಟ್ ಸರ್ಟಿಫಿಕೇಟ್ಸ್ ಮತ್ತೆ ಮೊಮೆಂಟೋಸ್ ಎಲ್ಲ ವಿತರಿಸಲಾಯಿತು. ಮತ್ತೆ ಈ ಕರಾಟೆಯನ್ನ ಕಲಿತ್ರೆ ಏನೊಂದು ಹೆಣ್ಮಕ್ಳಿಗೆ ಸೇಫ್ಟಿ ಇದೆ, ಹಾಗೆ ಸರ್ಕಾರದಿಂದ ಕೂಡ ಈ ಕರಾಟೆಗೆ ಒಂದು ಉತ್ತೇಜನ ಕೊಟ್ಟರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕರಾಟೆನ ಒಂದು ಪಾರ್ಟ್ ಟೈಮಲ್ಲಿ ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಬಂದು ಇದನ್ನು ಫುಲ್ ಟೈಮ್ ಕರಾಟೆಯನ್ನು ಮಾಡಿಸಿ ಕರಾಟೆ ಟೀಚರ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಪೋಷಕರಿಗೆ ಎಲ್ಲ ಕರಾಟೆ ಒಂದು ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಂತ ನಮ್ಮ ಪೋಷಕರಿಗೆ ಧನ್ಯವಾದನ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಮಕ್ಕಳು ಎಲ್ಲ ಸುಮಾರು 65-70 ಮಕ್ಕಳು ಭಾಗವಹಿಸಿದ್ರು. ಬಟ್ ಇವ್ರ ಸ್ಕೂಲ್ ಯಾವುದೇ ಸ್ಕೂಲ್ ಮಕ್ಕಳಲ್ಲ, ಇವರೆಲ್ಲ ಕರಾಟೆ ತರಬೇತಿ ಶಾಲೆಯಲ್ಲಿ ಕರಾಟೆ ತರಬೇತಿ ಪಡೆಯುವಂಥ ಮಕ್ಕಳು ಇವರೆಲ್ಲ. ಸ್ಕೂಲ್ ಮಕ್ಕಳಾದ್ರೆ ಇನ್ನೂ ತುಂಬ ಜಾಸ್ತಿ ಇರ್ತಾರೆ, ಬಟ್ ಇಲ್ಲಿ ಕರಾಟೆ ತರಬೇತಿ ಪಡೆದು ಪಳಗಿರುವಂಥ ಮಕ್ಕಳು ಮಾತ್ರ ಈ ಪ್ರೋಗ್ರಾಮ್ಸ್ಗೆ ನಾವು ತಗೊಂಡು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಎಷ್ಟು ತಿಂಗಳು ತರಬೇತಿ ಇದೆ? ನಮ್ಮದು ಬಾಲ್ಭವನದಲ್ಲಿರುತ್ತೆ ಕರಾಟೆ ಕ್ಲಾಸು. ಬೆಳಗ್ಗೆ ಹೊತ್ತು ಇರುತ್ತೆ, ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ ಹೊತ್ತು ಇರುತ್ತೆ. ಇಲ್ಲಿ ಬಂದಿರೋ ಪಾರ್ಟಿಸಿಪೇಷನ್ ಮಾಡಿರುವಂಥ ಮಕ್ಕಳೆಲ್ಲ ಹೆಚ್ಚು ಕಡಿಮೆ 3 ವರ್ಷದಿಂದ ಒಂದು 9-10 ವರ್ಷ ತನಕ ಇದ್ದಾರೆ. ಚಿಕ್ಕ ಮಕ್ಕಳು ಬಂದು 2-3 ವರ್ಷ ನೋಡಿದಿರಲಿ, ಅಲ್ಲೆಲ್ಲ ಪ್ರೋಗ್ರಾಮ್ ನೋಡಿದ್ರು 2-3 ವರ್ಷ ಇರ್ತಾರೆ. 15 ವರ್ಷ ಮಾಡಿರುವಂಥ ಮಕ್ಕಳು ಇದ್ದಾರೆ. ನಮ್ಮಲ್ಲಿ ಕರಾಟೆ ಏಜ್ ಲಿಮಿಟ್ ಇಲ್ಲ, ಎಲ್ಲ ಏಜ್ನವರು ಕರಾಟೆ ಕಲಿತಾ ಇದ್ದಾರೆ.